गड़ी जिले बेळगावी मुंदुवर्दिदे प्रतिमेय पॉलिटिक्स शिवाजी बसवेश्वर संभाजी महाराजर पुत्तळी आयतु चेन्नम्म संगोळ्ळी रायण्ण अंबेडकर पुत्तळिय सरदि सुवर्ण सौधद मुंभाग मूरु पुत्तळिगळ निर्माण निर्माण आगिरोदन्न सीएं बोम्मायि अनावरणगोळिसलिद्दारे एरडु कोटि ऐवत्तेरडु लक्ष वेच्चदल्लि ई पुत्तळिगळु निर्माण आगिदे प्रतिमे निर्माण प्रतिमेय उद्घाटन पॉलिटिक्स बहुत जोर नड़ीता है अदू कूड़ा गड़ी जिले बेळगावियल्लंतु शिवाजी प्रतिमे बसवेश्वरर प्रतिमे संभाजी महाराजर पुत्तळी आयतु चेन्नम्म संगोळ्ळी रायण्ण जोतेगे अंबेडकर पुत्तळिय सरदि ईगागले 2 कोटि 52 लक्ष वेच्चदल्लि सुवर्ण सौधद मुंभाग इदु निर्माण आगिदे संपूर्णगोंडिदे मुख्यमंत्रिगळु इवत्तु अदन्न उद्घाटने माडलिद्दारे गडी जिले बेळगावियल्लंतू बहळ जोरु याव पक्षदवरु कूड हिंदे बिद्दिल्ल अदरल्लू प्रमुखवागि जेडीएस बिट्रे कांग्रेस मत्तु बीजेपी पक्षगळ नडुवे बेळगावि भागदल्लि प्रतिमेय पॉलिटिक्स बहळ जोरागि नडेयता इदे अथणिय टिकेट गागि महेश कुमटळ्ळि लक्ष्मण सवदि मध्ये फैट नडेयता इदे टिकेट फैट नडुवे इंदु बेळगाविगे सीएं बोम्मायि आगमिसुत्तारे गोकाक अथणि क्षेत्र विविध अभिवृद्धि कामगारी चालने गोकाक अरभावी अथणि क्षेत्र कामगारी चालने वे वेदिक जारकिहोळी ब्रदर्स लक्ष्मण सवदि ईरण्ण कडाडी महेश कुमटळ्ळि कुतूहल के कार्यक्रम साक्षी आगता है डीटेल्स कोड्तारे नम्म प्रतिनिधि अनिल काजिगार अनिल वंदु प्रतिमेय पॉलिटिक्स न मुंदुवरेद भाग मत्तोंदु कडे टिकेट विचारवागिरो गोंदल इवत्तिन कार्यक्रमदल्ले अभिन्नमत काण सिगबहुद अथवा ओट्टागिद्दीवि अंत तोर्पडिकेगादरु कणिसिकोळ्तारे ओट्टोट्टिगे विजय अथणि विधानसभा क्षेत्र माजी डीसीएं लक्ष्मण सवदिवरिगे राजकीय जीव नीडिरुवंत क्षेत्र कळेद चुनावणेयल्लि केलवे मतगळिंद अवरु सोतिद्रु बळिक ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಗೆಲುವನ್ನು ಸಾಧಿಸಿದ್ರು ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಮಹೇಶ್ ಕುಮಟಳ್ಳಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸೇರಿದ್ರು ಬಳಿಕ ಲಕ್ಷ್ಮಣ ಸವದಿ ಅವರು ಇದೀಗ ಪರಿಷತ್ ಸದಸ್ಯರಾಗಿರುವಂತದ್ದು ಬರುವ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಇದೀಗ ಲಕ್ಷ್ಮಣ ಸವದಿ ಅವರು ಸಮುದಾಯವಾರು ಏನು ಅಭಿಪ್ರಾಯವನ್ನ ಸಂಗ್ರಹ ಮಾಡುತ್ತಿರುವಂತದ್ದು ಮಹೇಶ್ ಕುಮಟಳ್ಳಿ ಬೆನ್ನಿಗೆ ನಿಂತಿರುವ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಕಾರಣಕ್ಕೂ ಮಹೇಶ್ ಕುಮಟಳ್ಳಿ ಅವರಿಗೆ ಬಿಜೆಪಿ ಟಿಕೆಟ್ ಅತನಿಂದ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡುತ್ತಿರುವಂತದ್ದು ಹೀಗಾಗಿ ಇದೀಗ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ ಸವದಿ ಜೊತೆಗೆ ಬಿದ್ದಿರುವಂತದ್ದು ಉಭಯ ನಾಯಕರ ಏನು ಲಕ್ಷ್ಮಣ ಸವದಿ ಹಾಗೂ ಮಹೇಶ್ ಕುಮಟಳ್ಳಿ ಅವರ ಟಿಕೆಟ್ ಫೈಟ್ ನಿಂದ ಅತನೆಯಲ್ಲಿ ನಡೆಯಬೇಕಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಗೋಕಾಕ್ನಲ್ಲಿ ಚಾಲನೆ ನೀಡಕ್ಕೆ ಇದೀಗ ಮುಖ್ಯಮಂತ್ರಿ ಬಸವರಾಯ ಬೊಮ್ಮಾಯಿ ಅವರು ನಿರ್ಧಾರ ಮಾಡಿರುವಂತದ್ದು ಗೋಕಾಕ್ ಅರಭಾವಿ ಹಾಗೂ ಏನು ಅತನೆಯ ವಿವಿಧ ನೀರಾವರಿ ಯೋಜನೆಗಳಿಗೆ ಇಂದು ಮಧ್ಯಾಹ್ನ 3 ಗಂಟೆಗೆ ಗೋಕಾಕ್ನಲ್ಲಿ ನಡೆಯುವ ವಾಲ್ಮೀಕಿ ಮೈದಾನದಲ್ಲಿ ಏನು ಅಭಿವೃದ್ಧಿ ಕಾಮಗಾರಿಗಳಿಗೆ ಏನು ಚಾಲನೆ ಶಂಕುಸ್ಥಾಪನೆ ಅಧಿಕಾರ ಸಮಾರಂಭವನ್ನ ಮುಖ್ಯಮಂತ್ರಿಯವರು ಈಡೇರಿಸಲಿದ್ದಾರೆ ಇದರ ಜೊತೆಗೆ ಏನು ಜಾರಕಿಹೊಳಿ ಬ್ರದರ್ಸ್ ಹಾಗೂ ಲಕ್ಷ್ಮಣ ಸವದಿ ಮತ್ತು ಈರಣ್ಣ ಕರಾಡಿ ಮಹೇಶ್ ಕುಮಟಳ್ಳಿ ಒಂದೇ ವೇದಿಕೆಯಲ್ಲಿ ಕಾಣುತ್ತಾರಾ ಎಂಬ ಏನು ಕುತೂಹಲ ಕೂಡ ಜಿಲ್ಲಾ ರಾಜಕಾರಣದಲ್ಲಿ ಮುಂದುವರೆದಿರುವಂತದ್ದು ಏನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೊಂದೆಡೆ ಪ್ರತಿಮೆ ಪೊಲಿಟಿಕ್ಸ್ ಕೂಡ ಮುಂದುವರೆದಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠ ಮತದಾರ ಓಲೈಕೆಗೆ ಏನು ರಾಜಹಂಸಗಡದಲ್ಲಿ ಛತ್ರಪತಿ ಶಿವಾಜಿ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ರು ಅಲ್ಲಿ ಬಳಿಕ ಆ ಮೂರ್ತಿಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಲೋಕಾರ್ಪಣೆ ಮಾಡಿದ್ರು ಬಸವರಾಯ ಬೊಮ್ಮಾಯಿ ಮರಾಠ ಮತದಾರ ಓಲೈಕೆ ಮಾಡ್ತಿದ್ದಾರೆ ಅಂತ ಹೇಳಿ ಕನ್ನಡಪರ ಸಂಘಟನೆಗಳು ಯಾವಾಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅವಾಗ ಆ ಬಳಿಕ ಬೆಳಗಾವಿಯ ಛತ್ರ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಪುತ್ತಳಿಯನ್ನು ಕೂಡ ಉದ್ಘಾಟನೆಗೆ ಮುಖ್ಯಮಂತ್ರಿ ಅಡಿಗಲ್ಲು ಸಮಾರಂಭಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ರು ಆ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಯತ್ನ ಮಾಡಿದ್ರು ಇದೀಗ ಸಮುದಾಯವಾರ ಮತದಾರರನ್ನ ಒಲಿಸಲು ಇದೀಗ ಮತ್ತೆ ಮೂರು ಪ್ರತಿಮೆಯನ್ನ ಏನು ಲೋಕಾರ್ಪಣೆ ಮಾಡಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತು ಬೆಳಗಾವಿಗೆ ಆಗಮಿಸುತ್ತಿರುವಂತದ್ದು ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು 25ಕ್ಕೆ ಈ ಕಾರ್ಯಕ್ರಮ ನಡೆಯಲಿದೆ ಸುವರ್ಣಸೌಧ ಎದುರು ಕಿತ್ತೂರು ರಾಣಿ ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಾಗ್ತಿದೆ 2.5
52 ಲಕ್ಷ ಕೋಟಿ ವೆಚ್ಚದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಲಿದೆ ಇದಕ್ಕೆ ಚನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಇದಕ್ಕೆ ಲೋಕಾರ್ಪಣೆ ಆಗಲಿದೆ ವಿಜಯ್ ಓಕೆ ಥ್ಯಾಂಕ್ ಯು ಅನಿಲ್ ಕಾಜುಗಾರ್ ಮಾಹಿತಿಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ